ಹೈ ಕ್ಲಾಸ್ ಅಂಡ್ ಹೈ ಕ್ಲೀಸ್, ಈಗಂತೂ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಏನಿದೆ ತುಂಬಾ ಫೇಮಸ್ ಆಗ್ತಾ ಇದೆ. ಇದು ನಿಜವಾಗ್ಲೂ ವರ್ಕ್ ಆಗತ್ತಾ? ಇದಕ್ಕೆ ಮತ್ತೆ ನಮ್ಮ ರಿಯಲ್ ಜ್ಯೋತಿಷ್ಯಕ್ಕೆ ಏನಾದ್ರು ಸಂಬಂಧ ಇದೆಯಾ? ತುಂಬಾ ಜನ ಮೋಸ ಹೋಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅದಲ್ದೇನೆ ನಮ್ಮ ಪರಂಪರೆ ಏನಿದೆ, ಸನಾತನ ಧರ್ಮದಲ್ಲಿ ಏನೇನ್ ಸ್ಕ್ರಿಪ್ಚರ್ಸ್ ಇದೆ ಅದನ್ನ ಇವರು ಮಲೈನ್ ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ. ನ್ಯೂಮರಾಲಜಿ ತಗೊಂಡ್ರೆ ನೀವು ಇಂಗ್ಲಿಷ್ ನಲ್ಲಿ ಅವ್ರಿಗೆ 26 ಕ್ಯಾರೆಕ್ಟರ್ಸ್ ಇದೆ, ಅದರಲ್ಲಿ ಎ ಬಿ ಸಿ ಡಿ ಇದೇ ತರ ಹೋಗ್ತಾ ಇರುತ್ತೆ, ಜಿ ವರ್ಗೂ ಹೋಗುತ್ತೆ. ಇವಾಗ ನಾನು ಎ ಗೆ 1 ಅಂತ ತಗೊಂತೀನಿ, ಬಿಗೆ 2, 3, 4, ನಿಮ್ಮ ಹೆಸರು ಗಾಡ್ ಅಂತ. ಇವಾಗ ನನ್ನ ಹೆಸರು ಗಾಡ್ ಅಂತ ಇದೆ, ನಾನು ನ್ಯೂಮರಾಲಜಿಸ್ಟ್ ಹತ್ರ ಹೋಗ್ತೀನಿ, ಅವ್ರು ನನ್ನ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಮತ್ತೆ ನನ್ನ ಹೆಸರು. ಯೂಶಲಿ ಇಲ್ಲಿ ಅವ್ರಿಗೆ ಒಂದು ಸ್ಪೆಸಿಫಿಕ್ ಟೆಕ್ನಿಕ್ ಅಂತ ಏನಿರೋದಂದ್ರೆ ನಿಮ್ಮ ಹೆಸರೇನು, ನಿಮ್ ಫಸ್ಟ್ ನೇಮಿಗೆ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ ನನ್ನ ಹೆಸರು ಗಾಡ್ ರಾಮ ಅಂತ ಏನೋ ಒಂದಿದೆ ಅಂದ್ರೆ ಅವ್ರು ಯೂಶಲಿ ಫಸ್ಟ್ ನೇಮ್ ಏನು ಗಾಡ್ ಅಂತ ಮಾತ್ರ ಅದಕ್ಕೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಮಂಜುನಾಥ್ ಅಂತ ಇದ್ರೆ ಪೂರ್ತಿ ನಿಮ್ಮನ್ನ ಕರೆಯೋದು ಮಂಜು ಮಂಜು ಅಂತ ಕರಿತಾ ಇದ್ರೆ ಅವ್ರು ಮಂಜು ಕ್ಯಾಲ್ಕುಲೇಟ್ ಮಾಡ್ಕೊಂತಾರೆ. ಇವಾಗ ಮಂಜುನಾಥ್ ಅನ್ನೋದು ಇಂಡಿಯನ್ ಹೆಸರು, ಆದ್ರೂ ಅದನ್ನ ಹಿಂಗ ರೋಮನ್ ಲಿಪಿನಲ್ಲಿ ಬರೆದ್ಬಿಟ್ಟು ಮಂಜುಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ ನೀವು ಗಾಡ್ ಅಂತ ತಗೊಂಡ್ರೆ ಗಾಡಿಗೆ 7, 6, 4 ಬರುತ್ತೆ, ಅಲ್ಲಿಗೆ 17 ಅಂದ್ರೆ 8 ಬೀಳುತ್ತೆ. ಅದಲ್ಲೇ ಇವಾಗ ನಿಮ್ ಡೇಟ್ ಆಫ್ ಬರ್ತ್ ಬೇರೆ ಕೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋದು 27/11, ಹುಟ್ಟಿದ್ದು ಮೋಸ್ಟ್ಲಿ 99 ಅಂತ ಇಟ್ಕೊಳೋಣ. ಇವಾಗ ಏನಂತಾರೆ ಅಂದ್ರೆ ಒಂದು ಲೈಫ್ ಪ್ಯಾತ್ ನಂಬರ್ ಅಂತ ಒಂದು ಹಾಕೊಂತಾರೆ, ಇದನ್ನ ಆ್ಯಡ್ ಮಾಡ್ತಾರೆ 9, ಇನ್ನು ಮಿಕ್ಕಿದೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 9, ಇಲ್ಲೊಂದು 2, ಇಲ್ಲಿ 18, 19 ಬರುತ್ತೆ, 3 ಬರುತ್ತೆ. ಏನ್ ಮಾಡ್ತಾರೆ ಇವರು 9/3, ಅವ್ರ ಹತ್ರ ಮುಂಚೆನೆ ಸೆಟ್ ಆಫ್ ಪ್ರಿಡಿಕ್ಷನ್ಸ್ ಇರುತ್ತೆ. ಏನೋ ನಿಮ್ಗೆ ಒಂದು ಕಲ್ಲು ಹಾಕೊಂಬಿಡಿ, ನಿಮ್ಗೊಂದು ರಿಂಗ್ ಹಾಕೊಂಬಿಡಿ, ಅಥವಾ ನೀವೊಂದು ದೇವಸ್ಥಾನಕ್ಕೆ ಹೋಗಿರಿ, ಅಥವಾ 30 ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪ ಅವ್ರ ಹೆಸರನ್ನ ಯಡಿಯೂರಪ್ಪ ಅಂತ ಚೇಂಜ್ ಮಾಡಿದ್ರು, ಏನಾಯ್ತು, ಏನಾದ್ರು ಸ್ಪೆಷಲ್ ಏನಾರು ಆಗೋಯ್ತಾ? ಹೆಸರು ಚೇಂಜ್ ಮಾಡೋದ್ರಿಂದ ಏನಾದ್ರು ಬದಲಾವಣೆ ಆಗತ್ತಾ, ಅಥವಾ ನಿಮ್ ಗ್ರಹಗತಿ ಏನಾದ್ರು ಬದಲಾವಣೆ ಆಗತ್ತಾ? ಚಾನ್ಸೇ ಇಲ್ಲ, ಯಾಕಂದ್ರೆ ನೀವು ಹುಟ್ಟಾಗ ಏನ್ ಗ್ರಹಗತಿ ಇರುತ್ತೆ ಅದೇ ಇರುತ್ತೆ, ಏನ್ ನಿಮ್ ಹೆಸರು ಚೇಂಜ್ ಮಾಡ್ಕೊಳೋದ್ರಿಂದ ಆತರ ಏನು ಚೇಂಜ್ ಆಗಲ್ಲ. ಇದೇನಕ್ಕೆ ಫೇಕ್ ಅಂತ ಇನ್ನೊಂದು ಪ್ರೂಫ್ ನನ್ನ ಹತ್ರ ಇರೋದಂದ್ರೆ, ರಾಹುಲ್ ಅಂತ ಒಬ್ರು ಹೆಸರು ಇಟ್ಕೊಂಡಿದ್ದಾರೆ, ಇರೋ ಬರ ರಾಹುಲ್ಗಳೆಲ್ಲ ಒಂದೇ ತರ ಇರ್ತಾರ ಅಥವಾ ಒಂದೇ ಸ್ಥಿತಿನಲ್ಲಿ ಇರ್ತಾರ? ಅಶೋಕ ಅಂತ ಒಬ್ರು ಎಂಪರರ್ ಇದ್ರು, ಇವಾಗ ಅಶೋಕ ಅಂತ ಹೆಸರಿಟ್ಕೊಂಡಿರೋರೆಲ್ಲ ರಾಜ ಆಗೋಗ್ತಾರ ಅಥವಾ ಚಕ್ರವರ್ತಿಗಳಾಗೋಗ್ತಾರ? ಆಗಲ್ಲ. ಅಲ್ಲಿ ಹಂಗಾಗಿ ಇದು ಶುದ್ಧ ಸುಳ್ಳು ಅಂತ ಇಲ್ಲೇ ಗೊತ್ತಾಗತ್ತೆ. ನಮ್ ಜ್ಯೋತಿಷ್ಯದಲ್ಲಿ ರೋಮನ್ ಲಿಪಿ ಇರಲೇ ಇರಲಿಲ್ಲ, ಎಲ್ಲಿಯೂ ಇರಲಿಲ್ಲ. ಇವನ್ ನೀವು ಫಾರ್ ಎಕ್ಸಾಂಪಲ್ ಜ್ಯೋತಿಷ್ಯದ ಕ್ಲಾಸಿಕ್ ಬುಕ್ ಅಂತ ತಗೊಂಡ್ರೆ ಬೃಹತ್ ಪರಾಶರ ಹೋರಶಾಸ್ತ್ರ, ಎಲ್ಲರಿಗೂ ಗೊತ್ತಿರೋದೆ, ಅದು ಒಂಥರ ಫೌಂಡೇಶನ್ ಬುಕ್ ಅದು ಜ್ಯೋತಿಷ್ಯ ಕಲಿಯವರು. ಇವಾಗ ನೀವು ಭಾವಾರ್ಥ ರತ್ನಾಕರ ಆಗಿರ್ಬೋದು, ಬೃಹತ್ ಪರಾಶರ ಹೋರಶಾಸ್ತ್ರ ಆಗಿರ್ಬೋದು, ಅಥವಾ ಸೂರ್ಯ ಸಿದ್ಧಾಂತ ಆಗಿರ್ಬೋದು, ಅಥವಾ ಗಾರ್ಗಹೋರ ಆಗಿರ್ಬೋದು, ಈ ತರ ಯಾವುದೇ ಪುಸ್ತಕದಲ್ಲೂ ಎಲ್ಲೂ ರೋಮನ್ ಲಿಪಿನ ಉಪಯೋಗಿಸಿಲ್ಲ. ನಾನು ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳಿದೆ, ಇವಾಗ 27/11/1990 ಹುಟ್ಟಿದ್ದು ಮಂಚ ಅಂದರೆ ಅವ್ನಿಗೆ ಇವಾಗ 28 ವರ್ಷ ಆಗಿರುತ್ತೆ. ಸೊ ಇವ್ರ ಪ್ರಿಡಿಕ್ಷನ್ಸ್ ಅಲ್ಲಿ ಇವರು 9 ಮತ್ತು 3 ತಗೊಂಡು ಪ್ರಿಡಿಕ್ಷನ್ಸ್ನ ಕೊಡ್ತಾರೆ. ಮತ್ತೆ ಇವ್ರ ಟೆಕ್ನಿಕ್ಸ್ ಪ್ರಕಾರ ಇವಾಗ 1, 19, 28 ಎಲ್ಲ ಹುಟ್ಟಿದ್ರೆ ಅವ್ನು ತುಂಬಾ ಧನವಂತನಾಗಿರ್ತಾನೆ, ತುಂಬಾ ಶ್ರೀಮಂತ ಆಗಿರ್ತಾರೆ ಅಂತ. ಹಂಗಾರೆ ಏನು 1, 19, 28 ಇರೋರೆಲ್ಲಾನು ಶ್ರೀಮಂತರಿದ್ದಾರೆ ಅಂತನಾ? ಸೊ ಹಂಗಾಗಿ ಇದು ಪ್ಯೂರ್ ಟೆಕ್ನಿಕ್ ಅಲ್ಲ, ಇದು ಸುಮ್ಮನೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಇದ್ದಂಗೆ, ಇದು ಸುಮ್ಮನೆ ಅವ್ನು ಪ್ರಿಡಿಕ್ಟ್ ಮಾಡೋದು, ಓ ನಿಜ ಆದ್ರೆ ನಿಜ, ಒಂಥರ ಸುಳ್ಳಾದ್ರೆ ಸುಳ್ಳು, ಒಂಥರ ಕ್ರಿಕೆಟ್ ಬೆಟ್ಟಿಂಗ್ ಇದ್ದಂಗೆ. ಇದು ಈ ಡೇಟ್ ಆಫ್ ಬರ್ತ್ ಎಲ್ಲಿಂದ ಬಂತು? 1990 ಅಂತ ಏನಿಗೆ ಕರೀತೀರಾ? ಇವಾಗ 1990 ಅಲ್ಲದೆ ಇವಾಗ ನೀವು 0 ಸ್ಟಾರ್ಟ್ ಮಾಡಿದಕ್ಕೆ ತಾನೆ 1990 ಅಂತ ಬಂದಿದ್ದು. ಇದು ಎಲ್ಲಿಂದ ಬಂದಿದ್ದು? ಗ್ರೆಗೋರಿಯನ್ ಕ್ಯಾಲೆಂಡರ್ ಇಂದ ಬಂದಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ರಾಮ ಅಂತಾನೆ ಇಟ್ಕೊಳ್ಳಿ, ರಾಮ ಇದು ಡೇಟ್ ಅಷ್ಟೊಂದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಇದು ಸುಮ್ಮನೆ ನಾನು ಗೂಗಲ್ ಮಾಡಿ ನೋಡಿದ್ದು. 5/114 BC ಅಂತ ಇದೆ, ಬಿಫೋರ್ ಕ್ರೈಸ್ಟ್. ನಾವೀಗ ಬಿಫೋರ್ ಕ್ರೈಸ್ಟ್ ಹುಟ್ಟಿದ್ದು 0, ಅದು ಆಕ್ಚುಲಿ ಅವ್ರು 0 ಹುಟ್ಟಿಲ್ಲ. ಬೇಕಾದ್ರೆ ನೀವು ಕೆಲವು ಬುಕ್ಸ್ನ ಕೆಳಗಡೆ ರೆಫರೆನ್ಸ್ನಲ್ಲಿ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ, ನೀವು ಹೋಗಿ ರೆಫರ್ ಮಾಡ್ಬೋದು. ಇದನ್ನು ಅಡ್ಜಸ್ಟ್ ಮಾಡಿರೋದು ಯಾಕೆಂದರೆ ಕ್ಯಾಲೆಂಡರ್ ಅವಾಗ ಚೇಂಜ್ ಆಗ್ತಾ ಬರ್ತಾ ಇದೆ, ಮತ್ತು ಕ್ಯಾಲೆಂಡರ್ ಬಹುತೇಕ ಪೋಪ್ ಹಿಡಿತದಲ್ಲಿ. ಇವಾಗ ನಾನು ಕುಂಡ್ಲಿ ತೊಗೊಂತೀನಿ, ನಾನು ಕುಂಡ್ಲಿ ಹಾಕಿದ್ರೆ ಇದು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇದೆ ನನ್ನ ಕುಂಡ್ಲಿ, ನಾರ್ತ್ ಇಂಡಿಯನ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ. ಈಗ ತೊಗೊಂಡ್ರೆ ಅವ್ರದ್ದು ಅಸೆಂಡೆಂಟ್ ಬಂದಿದೆ ಅಂದರೆ ಲಗ್ನ, ಅವ್ರದ್ದು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿ ಅವ್ರಿಗೆ ಜೂಪಿಟರ್ ಇತ್ತು, ಮೂನ್ ಇತ್ತು, ಮತ್ತೆ 6ನೇ ಮನೆಯಲ್ಲಿ ಅವ್ರಿಗೆ ರಾಹು ಇತ್ತು. ಈ ಚಾರ್ಟ್ನ ನಾನು ಕೆಎನ್ ರಾವ್ ಅವರು ಒಂದು ಪುಸ್ತಕದಿಂದ ತೊಗೊಂಡಿರೋದು, ಹಂಗಾಗಿ ಕ್ರೆಡಿಬಿಲಿಟಿ ತುಂಬ ಇದೆ, ಯಾಕೆಂದ್ರೆ ಕೆಎನ್ ರಾವ್ ಅವರು ಒನ್ ಆಫ್ ದ ಬೆಸ್ಟ್ ಜ್ಯೋತಿಷಿಗಳು ಇಂಡಿಯಾನಲ್ಲೇ. ಇಲ್ಲಿ ನಾನು ಇವಾಗ ತೊಗೊಂಡೆ, ಇವಾಗ ನಾನು ಏನಕ್ಕೆ ಇದನ್ನೇ ನಾನು 0 ಅಂತ ಕರೆದ್ಬಿಟ್ಟು ಆಫ್ಟರ್ ರಾಮ ಬಿಫೋರ್ ರಾಮ ಅಂತ ಇಟ್ಕೊಂಡ್ಬಿಡ್ತೀನಿ ನಾನು.
ಅವಾಗ ನೀವು ಸುಮ್ಮನೆ ಇರ್ತೀರಾ, ಏಯ್ ನೀನು ಏನೋ ನಿನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಅದೇ ಥರನೇ ಈ ನಂಬರ್ ಜೀರೋ ಎಲ್ಲಿಂದ ಬಂತು ಅಂತ ನಾನು ಹೇಳ್ತಾ ಇರೋದು. ಈ ಜೀರೋಯಿಂದ ತಾನೇ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದು. ಈ ಜೀರೋ ಇವಾಗ ನೀವು ಮೈನಸ್ 5000 ಇದ್ರೆ ಇದು ನಂಬರೇ ಬೇರೆ ಬರುತ್ತೆ. ಈ ಕೊಡೋ ಪ್ರಿಡಿಕ್ಷನ್ಸ್ ಎಲ್ಲ ಬೇಸ್ಲೆಸ್, ಇದು ಮೀನಿಂಗ್ಲೆಸ್ ಪ್ರಿಡಿಕ್ಷನ್ಸ್. ರಾಮ ಅಂತ ಹೆಸರಿಟ್ಕೊಂಡವ್ರಲ್ಲ, ರಾಮ ಶ್ರೀರಾಮ ಶ್ರೀರಾಮ, ಇನ್ನು ಬೇಕಾದ್ರೆ ಏನೇನೋ ಅಡ್ವೈಸ್ ಮಾಡ್ಬೋದು, ಶ್ರೀ ರಾಮ ಏನೋ ಇನ್ನೊಂದು ಎಕ್ಸ್ಟ್ರಾ ಏ ಹಾಕೊಳ್ಳಿ ಅದ ಹಾಕೊಳ್ಳಿ ಇದು ಹಾಕೊಳ್ಳಿ ಅಂತ ಏನೋ ಒಂದು ಪುಂಗ್ಬಿಡ್ತಾರೆ. ಅದು ಹಾಕೊಂಡ್ಬಿಟ್ರೆ ಏನು ನಿಮ್ ಕುಂಡ್ಲಿ ಇದೇ ತರ ಆಗ್ಬಿಡುತ್ತಾ, ಅಥವಾ ಇದೇ ತರ ಲಗ್ನ ಅದೇ ಡಿಗ್ರಿನಲ್ಲಿ ಬರುತ್ತಾ? ಜ್ಯೋತಿಷ್ಯದಲ್ಲೇ ಆ ಥರ ಏನಾರು ಇತ್ತ? ಇವಾಗ ನಾನು ಅದನ್ನ ಕುತ್ಕೊಂಡು ಲಾಸ್ಟ್ ಇಯರ್ ಸ್ವಲ್ಪ ಓದಿದ್ದೆ. ಅದರಲ್ಲಿ ಕಟಪಯ ಸಿಸ್ಟಮ್ ಅಂತ ಒಂದು ಜೈಮಿನಿನಲ್ಲಿ ಬರುತ್ತೆ. ಈ ಜೈಮಿನಿ ಬುಕ್ನ ನೀವು ಬೇಕಾದ್ರೆ ಕಾಮೆಂಟ್ರಿ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಸಂಜಯ್ ರಥ್ ಅವರು ಬರೆದಿದ್ದಾರೆ ಜೈಮಿನಿ ಸೂತ್ರಗಳು. ಅದರಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲೇ ಕಟಪಾಯ ಸಿಸ್ಟಮ್ ಅಂತ ಒಂದಿದೆ. ದೇವನಾಗರಿ ಲಿಪಿನಲ್ಲಿ ಬರೆದಿದ್ದೀನಿ. ಕನ್ನಡದ್ದು ಇವಾಗ ಕಟಪಾಯ ಅಂದ್ರೆ ಕಕ್ಕ ಗಗನ್ಯ ಚಚ್ಚ ಜಜನ್ಯ, ಇದೇ ತರ ನೀವು ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಕಾಗೆ ಒಂದು ಕೊಡ್ತಾರೆ, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊನ್ನೆ, ಇದೇ ತರ ನೀವು ಇದಕ್ಕೂ ಟಾಗುನು ಒಂದು ಬರುತ್ತೆ. ಪ ಯ ರ ಲ ವ ಶೆ ಶ ಅದೇ ತರ ಎರಡು ಮೂರು ನಾಲ್ಕು ಎಲ್ಲ ಬರುತ್ತೆ. ಇವಾಗ ನಿಮ್ ಹೆಸರು ಫಾರ್ ಎಕ್ಸಾಂಪಲ್ ಪಾರ್ಥ ಅಂತ ಇಟ್ಕೊಳ್ಳಿ, ನಾನು ದೇವನಾಗರಿ ಲಿಪಿಲಿ ಬರಿತಾ ಇದ್ದೀನಿ, ಕನ್ನಡದಲ್ಲಿ ಬೇಕಾದ್ರೂ ನೀವು ಬರ್ಕೊಬಹುದು, ಎರಡರಲ್ಲೂ ಉಚ್ಚಾರಣೆ ಒಂದೇ ತರನೇ ಇರೋದು. ಸೊ ಹಂಗಾಗಿ ಪಾರ್ಥ ಪಾರ್ಥ ಅಂತ ಇದೆ, ಪ ಬಂದಿದೆ ಇಲ್ಲಿ ಬರುತ್ತೆ. ಸೊ ಇದು ಒಂದು ಟಟ್ಟ ಡಡ್ಡಣ್ಣ ತತ್ತ, ಸೊ ಇಲ್ಲಿ ತ ಬರುತ್ತೆ ಇಲ್ಲಿ ಥ ಬರುತ್ತೆ, ತ ಬಂದಿದೆ ಏಳು, ಇದು ಒಂದು ಏಳಾಯ್ತು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಸಿಸ್ಟಮ್ ಪ್ರಕಾರ ಏಳು ಒಂದು ಡಿವೈಡೆಡ್ ಬೈ 12 ಮಾಡಿದ್ರೆ ಇದ್ರ ರಿಮೈಂಡರ್ ಏನ್ ಬರುತ್ತೆ, 12 5s 60 11 ರಿಮೈಂಡರ್ ಬರುತ್ತೆ. ಸೊ 11 ಬಂದಿದ್ರಲ್ಲಿ ನಿಮ್ಗೆ ಆರೂಢ ಲಗ್ನ ಸಿಗುತ್ತೆ ಅಂತ ಈ ಸಿಸ್ಟಮ್ ಪ್ರಕಾರ. ಆದ್ರೆ ಇದು ವರ್ಕ್ ಆಗತ್ತಾ? ನಾನು 40 ಚಾರ್ಟ್ ನೋಡಿದೀನಿ, ಇದೆಲ್ಲರ ಮೇಲೂ ವರ್ಕ್ ಆಗಲ್ಲ. ಸ್ವಲ್ಪ ಇಂಡಿಯನ್ ನೇಮ್ಸ್ ಅಲ್ಲಿ ವರ್ಕ್ ಆಗತ್ತೆ, ಮೋಸ್ಟ್ಲಿ ನಿಮ್ ನಕ್ಷತ್ರ ನೋಡ್ಕೊಂಡು ಹೆಸರಿಟ್ಟಿರ್ತಾರೆ, ಅದಕ್ಕೆ ಆತರ ಆರೂಢ ಲಗ್ನ ಬರಬಹುದು ಅಂತ ನನ್ನ ಚಿಂತನೆ. ಆದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಈ ಕಾನ್ಸೆಪ್ಟ್ ನ ತುಂಬಾ ಜನ ಉಪಯೋಗಿಸ್ತಲ್ಲ. ಕಾನ್ಸೆಪ್ಟ್ ಉಪಯೋಗಿಸ್ತಾರ ಈ ತರ ಕಾನ್ಸೆಪ್ಟ್, ಬೇಸ್ಲೆಸ್ ಕಾನ್ಸೆಪ್ಟ್ ನೀವು ಉಪಯೋಗಿಸ್ತಾರದು. ನಾನು ನ್ಯೂಮರಾಲಜಿ ಯಾರು ಹೇಳ್ತಾರೆ ಅವ್ರನ್ನ ನಾನು ಅಪೋಸ್ ಮಾಡ್ತಾ ಇಲ್ಲ, ಅಂದ್ರೆ ಅವ್ರ ಟೆಕ್ನಿಕ್ ಫ್ಲಾಡ್ ಅಂತ ನಾನು ಹೇಳ್ತಾ ಇರೋದು. ನಿಮ್ ಇಷ್ಟ, ನೀವೇನಾರು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ನಂಬಿಕೆ ಇದ್ರೆ ನೀವೇನಾರು ಮಾಡ್ಕೊಳ್ಳಿ. ಅದಕ್ಕೆ ಮತ್ತೆ ರಿಯಲ್ ಜ್ಯೋತಿಷ್ಯಕ್ಕೆ ನೀವು ಹೋಲಿಕೆ ಮಾಡಬೇಡಿ. ನಿಮ್ಗೆ ಶನಿ ಸರಿ ಇಲ್ಲ, ರಾಹು ಸರಿ ಇಲ್ಲ, ಅಥವಾ ಕುಜ ಕೆಟ್ಟೋಗ್ಬಿಟ್ಟಿದ್ದಾನೆ ಈ ತರ ಎಲ್ಲ ಹೇಳೋದು, ಅಥವಾ ನಿಮ್ಗೇನೋ ಸರ್ಪದೋಷ ಬಂದ್ಬಿಟ್ಟಿದೆ ಈ ತರ ಎಲ್ಲ ಹೆಸರಿಟ್ಕೊಂಡು ಹತ್ರ ಹೇಳಕ್ ಆಗಲ್ಲ ಅಂತ ನಾನು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರು ಹೆಲ್ಪ್ ಆಗಿದ್ರೆ ತುಂಬಾ ಸಂತೋಷ. ನಾನು ಜ್ಯೋತಿಷಿ ಅಲ್ಲ, ಬರೀ ಓದ್ಕೊಂಬಿಟ್ಟು ನೀವು ಒಂದು 4-5 ಕ್ಲಾಸಿಕ್ ಬುಕ್ ಓದ್ಕೊಂಬಿಟ್ಟು ಜ್ಯೋತಿಷಿ ಹಾಕ್ತೀನಿ ಅಂದ್ರೆ ಆಗಕ್ ಚಾನ್ಸೇ ಇಲ್ಲ. ಅದೇ ಎಲ್ಲರೂ ಮಾಡ್ತಾ ಇರೋದು ಇವಾಗ, ಸುಮ್ಮನೆ ಯಾವ್ದೋ ಒಂದ್ 4 ಕಾಂಬಿನೇಷನ್ ನೋಡ್ಕೊಂಡಂಗೆ ಅದನ್ನ ಹೇಳಕ್ ನೀವೇನಿ ಬೇಕು. ಸಾಫ್ಟ್ವೇರ್ ಇರುತ್ತೆ, ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡ್ಬೋದು, ತುಂಬಾ ಇಂಟ್ಯೂಷನ್ ಬೇಕಾಗತ್ತೆ. ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆ ಕೂಡ ನನಗಿಲ್ಲ. ನಾನು ಅದಕ್ಕೆ ಬರೀ ಇದಕ್ ಮಾತ್ರ ಸ್ಟಿಕ್ ಆನ್ ಹಾಕ್ತೀನಿ. ಈಗ ಇದು ಫ್ಲಾಟ್ ಟೆಕ್ನಿಕ್, ಇವಾಗ ನಾನು ಪ್ರೂವ್ ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ ಇಷ್ಟ, ನೀವ್ ನಂಬಂಗಿದ್ರೆ, ನೀವು ಪ್ರಾಕ್ಟಿಸ್ ನಾನು ಪ್ರಾಕ್ಟೀಸ್ ಮಾಡೋರಿಗೆ ಮಾಡಬೇಡಿ ಅಂತ ಹೇಳ್ತಾರೆ, ನಿಮ್ ಇಷ್ಟ ಏನಾರು ಮಾಡ್ಕೊಳ್ಳಿ. ಬಟ್ ಅದಕ್ಕೆ ಮತ್ತೆ ನಮ್ಮ ರಿಯಲ್ ಜ್ಯೋತಿಷ್ಯಕ್ಕೆ ಸಂಬಂಧ ಕಲ್ಪಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ @chindichitrana. ನಮಸ್ಕಾರ.